हरि ओम एल्ला भक्तरिगे ओंदु सूचने बरुव ऐदने तारीखु अनेक वर्षगळिंद नावु बयसिद भव्य राम मंदिरद शिलान्यासवागता इदे। ಎಲ್ಲರೂ ಕೇಳುವ ಪ್ರಶ್ನೆ, ರಾಮನ ಮಂದಿರ ಎಲ್ಲಾದರೇನು? ಎಲ್ಲಾದರೇನು ಅಂತಲ್ಲ, ಪರಮಾತ್ಮ ತಾನು ಭಾರತ ದೇಶದಲ್ಲಿ ಎಲ್ಲಿ ಪುಣ್ಯಕರ್ಮ ಮಾಡಿದರೆ ಬಹಳ ಫಲ ಕೊಡ್ತೇನೆ, ಅಲ್ಲಿ ಸಾಧನೆ ಮಾಡಿದರೆ ಮೋಕ್ಷ ಕೊಡ್ತೇನೆ ಅಂತ ಹೇಳ್ಕೊಂಡು ಅಂತ ಹೇಳಿ ಭಗವಂತ ತಾನು ಪುರಾಣಗಳಲ್ಲಿ ಅದರ ಲಿಸ್ಟ್ ಕೊಟ್ಟಿದ್ದಾನೆ. ಆ ಲಿಸ್ಟ್ಗಳಲ್ಲಿ ಮೊದಲನೇ ಹೆಸರೇ ಬಂದದ್ದು ಅಯೋಧ್ಯೆ. अयोध्या मथुरा माया काशी कांची अवंतिका पुरी द्वारावती चैव सप्तैते मोक्षदायक ये ऐलु क्षेत्र अति श्रेष्ठवागिरतक्कंतवुगळु. ओंदु अयोध्या, एरडनेयदु मथुरा. मथुरेयन्नु कूड स्वल्प नावु ओंदु अल्लि ಇನ್ನೊಂದು ಪ್ರಾರ್ಥನಾ ಸ್ಥಳವನ್ನು ತೆಗೆದು ಭವ್ಯವಾದ ಕೃಷ್ಣನ ಮಂದಿರ ಕಟ್ಟಬೇಕಾಗಿದೆ. ನೋಡೋಣ, ಈಗ ರಾಮ ಮಂದಿರಕ್ಕೆ ಮುಹೂರ್ತ ಬಂದಿದೆ, ಅದಕ್ಕೆ ಯಾವಾಗ ಬರ್ತದೆ ಅಂತ. ಕಾಶಿ ಮಾಯಾ, ಮಾಯಾ ಅಂದರೆ ಹರಿದ್ವಾರ, ಅಥವಾ ಮಾಯಾ ಅಂತ ತಗೊಂಡಂಥ ಜಗನ್ನಾಥ್ಪುರಿ ಅಂತ ಕೂಡ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಇರಲಿ, ಅಯೋಧ್ಯೆ ಮಥುರಾ ಮಾಯಾ ಕಾಶಿ, ಕಾಶಿ ವಿಶ್ವನಾಥ ಮಂದಿರ. ಈಗಿನ ಪ್ರಧಾನಮಂತ್ರಿಗಳು ಸಾಕಷ್ಟು ಎಲ್ಲ ಗದ್ದಲ ತೆಗೆದು ಗಂಗೆಯಿಂದ ಡೈರೆಕ್ಟ್ ಗುಡಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಭಾಳ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ, ಶ್ಲಾಘ್ಯ ಕೆಲಸ. ಕಾಂಚಿ ವರದರಾಜ, ಕಾಶಿ ಕಾಂಚಿ ಅವಂತಿಕ ಉಜ್ಜಯಿನ್, ಆನಂತರ ಜಗನ್ನಾಥಪುರಿ ಮತ್ತು ದ್ವಾರಾವತಿ ದ್ವಾರಕಾ, ಈ ರೀತಿಯಾಗಿ ಏಳು ಸ್ಥಳಗಳು ಮೋಕ್ಷದಾಯಕ ಅಂತಕೊಂಡು ತಂದಿವೆ. ಯಾರೋ ದುಷ್ಟರು ಅಲ್ಲಿಯ ಪ್ರಾಚೀನ ಮಂದಿರವನ್ನು ಬೀಳಿಸಿ ತಮ್ಮ ಪ್ರಾರ್ಥನಾ ಮಂದಿರವನ್ನು ಪ್ರಸಿದ್ಧಿಯನ್ನು ಕಟ್ಟಿದ್ರು. ಆಂದೋಲನದಲ್ಲಿ ಅದು ಕೂಡ ಬಿದ್ದೋಗಿತ್ತು. ಆದರೆ ಹಿಂದೂಗಳನ್ನೇ ಬಹುಸಂಖ್ಯಕರಾದ ಹಿಂದೂಗಳನ್ನು ಹೇಗೆ ತುಳಿಯಬೇಕು, ಹೇಗೆ ಅವರನ್ನು ಎಲ್ಲ ರೀತಿಯಿಂದಲೂ ಅವರಿಗೆ ಸೆಕ್ಯುಲರಿಸಮ್ ಅಂತ ಒಂದು ಹೆಸರಿನಿಂದ ಮೋಸ ಮಾಡಬೇಕು ಅಂತ ಅನ್ನೋದು 70 ವರ್ಷದಿಂದ ನಡೆಯತಕ್ಕಂಥ ಕುತಂತ್ರ ಇವತ್ತು ಹೊರಟೋಗ್ಬಿಟ್ಟಿದೆ. ಹಿಂದೂಗಳು ಅಂದರೆ ಜಾತಿವಾದಿಗಳು, ಉಳಿ ಧರ್ಮ ಹೆಸರು ತೆಗೆದುಕೊಂಡ್ರೆ ಉದಾರಿಗಳು. ಈ ಒಂದು ನ್ಯಾಯ, ಇದೇ ಅನ್ಯಾಯ ಇಷ್ಟು ದಿವಸದಿಂದ 70 ವರ್ಷದಿಂದ ನಡೆದಿತ್ತು. ಅದೊಂದು ಸೆಕ್ಯುಲರಿಸಮ್ ಹೊಸದಾಗಿ ರಾಜಕೀಯ ಶಬ್ದ. ನಿರ್ಧರ್ಮಕ್ಕೆ ಇರಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಮಾತನಾಡೋದು ನಮ್ಮ ಧರ್ಮ ಬಿಡಲಿಕ್ಕಾಗ್ತದೆ? ಆದ್ದರಿಂದ ಆ ಶಬ್ದಕ್ಕೆ ಅರ್ಥವೇ ಇಲ್ಲ. ಇರಲಿ, 5ನೇ ತಾರೀಕಿಗೆ ಯೋಗಾಯೋಗ ನೋಡಿ ನೆನಪಿಟ್ಟುಕೊಳ್ಳಿ. ಅವತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆ. ರಾಘವೇಂದ್ರ ಸ್ವಾಮಿಗಳು ಸತತವಾಗಿ ರಾಮದೇವರನ್ನು ದಿನಾಲು ಪೂಜೆ ಮಾಡಿ ಉಪಾಸನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಅವರ ಮಧ್ಯಾರಾಧನೆ. ಅದರಲ್ಲಿ ನಮ್ಮೆಲ್ಲರ ಪುಣ್ಯದಿಂದ ಆ ಕಾರ್ಯ ನಿರ್ವಿಘ್ನವಾಗಲಿ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಮಹಾಸ್ವಾಮಿಗಳು ಅದಕ್ಕೆ ಆಜ್ಞೆ ಮಾಡಿದ್ದಾರೆ. ಎಲ್ಲರೂ ರಾಮ ಮಂತ್ರವನ್ನು ಜಪ ಮಾಡಿ ಅಂತೇಳಿ ಅವರ ಆಜ್ಞೆಯ ಪ್ರಕಾರ ನಾವು ಆನಂದ ವಿಹಾರ ಮತ್ತು ಸರ್ವಜ್ಞ ವಿದ್ಯಾಪೀಠದ ಮತ್ತು ಈ ಲಿಂಕಿನ ಎಷ್ಟೆಷ್ಟು ಜನ ನೀವು ಇದರ ಸದಸ್ಯರಿದ್ದೀರಿ, ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್. ನಾಳೆ ಮೊದಲೇ ತಾರೀಕು, ನಾಳಿನಿಂದ ಒಳ್ಳೆ ಉತ್ತಮ ಮುಹೂರ್ತ ಇದೆ. ನಾಳಿನ ದಿವಸ, ನಾಳಿನ ದಿವಸದಿಂದ ಪ್ರಾರಂಭ ಮಾಡಿಕೊಂಡು ದಿನಕ್ಕೆ 1000 ಸಲ ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಇನ್ನು ಯಾರು ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಕಲಿತು ಈಗಾಗಲೇ ಆಚಾರ್ಯರು ಹೇಳಿದ ತಂತ್ರಸಾರದ ಮಂತ್ರಗಳನ್ನು ಜಪ ಮಾಡ್ತಾ ಇದ್ದಾರೆ, ಅವರು ಧ್ಯಾನ ಶ್ಲೋಕ ಮತ್ತು
ಅಂಗನ್ಯಾಸ ಕರನ್ಯಾಸ ಪೂರ್ವಕವಾಗಿ ರಾಮ್ ರಾಮಾಯಣ ಮಹಾಂತಿಕೊಂಡಂತನ್ನುವುದು ಅವರು ಆ ರೀತಿಯಾಗಿ ಮಡಿಯಲ್ಲಿ ಮಾಡ್ತಕ್ಕಂಥ ಕ್ರಮ. ಎಲ್ಲಿ ಬೇಕಾದಲ್ಲಿ ಯಾವ ರೀತಿಯಾದರೂ ಜಪ ಮಾಡ್ತಕ್ಕಂಥ ಮಂತ್ರ ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ನಾವು ಆರಾಧನೆಯ ದಿವಸ ರಾಘವೇಂದ್ರ ಸ್ವಾಮಿಗಳವರ ಸಂಪ್ರೀತಿಗಾಗಿ ನಮ್ಮ ಮಂದಿರದಲ್ಲಿ ನಮ್ಮ ವಿದ್ಯಾಪೀಠದಲ್ಲಿ ಆರಾಧನೆ ಜೊತೆಯಲ್ಲಿ ಲಕ್ಷ ರಾಮ ಮಂತ್ರದ ಹೋಮವನ್ನು ಇಟ್ಟುಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಲಕ್ಷ ಜಪ, ಅದರ ದಶಾಂಶ 10,000 ಆಹುತಿಗಳಿಂದ, 10,000 ಅರ್ಘ್ಯ, 1,000 ಆಹುತಿಗಳಿಂದ, ರಾಮ ಮಂತ್ರದ ಆಹುತಿಯಿಂದ ರಾಮ ಮಂತ್ರ ಯಜ್ಞವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಪುರಾಣಗಳಲ್ಲಿ ವಿಶೇಷವಾಗಿ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದಲ್ಲಿ ಸಂಪೂರ್ಣ ರಾಮಾಯಣದ ಸಾರರೂಪವಾದ ಸುಮಾರು 108 ಶ್ಲೋಕಗಳ ಸಂಕ್ಷಿಪ್ತ ರಾಮಾಯಣವನ್ನು ಕೂಡ ಬಂದಿದೆ. ಅದನ್ನು ಕೂಡ ನಾವು ಪಾರಾಯಣವನ್ನು ಮಾಡಿ ದಿನಾಲೂ ಇಲ್ಲಿ ವಿದ್ಯಾರ್ಥಿಗಳನ್ನು ನಾವು ಪಾರಾಯಣವನ್ನು ಮಾಡಿ ಅವತ್ತಿನ ದಿವಸ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆ ವಿಧಾನಕ್ಕೆ ರಾಮಪಟ್ಟಾಭಿಷೇಕ ವಿಧಿ ಅಂತ ಕರೀತಾರೆ. ಅವತ್ತಿನ ದಿವಸ ರಾಯರು ಕೂಡ ಇದ್ದಾರೆ, ರಾಯರ ಮುಖಾಂತರ ರಾಘವೇಂದ್ರ ಸ್ವಾಮಿಗಳ ಹಸ್ತದಿಂದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಕೂಡ ನಾವು ಮಾಡ್ತೇವೆ. ಆ ವಿಧಿಗೆ ಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರದ ಕ್ರಮ ನಮ್ಮ ಹತ್ರ ಇದೆ, ಆ ಕ್ರಮ ಪ್ರಕಾರವಾಗಿ ನಾವು ಮಾಡ್ತೇವೆ. ಆದರೆ ಪರಮಾತ್ಮ ಅವನು ಹೇಳ್ತಾನೆ, ಮಾನಸ ಪೂಜೆಯನ್ನು ನೀವು ನಿನ್ನಿನವರೆಗೂ ಕೇಳಿದ್ದೀರಿ, ಅವತ್ತಿನ ದಿವಸ ನೀವು ಮನಸ್ಸಲ್ಲೇ ಕೂತ್ಕೊಂಡು ಮನಸ್ಸಿನಿಂದ ವಿದ್ಯಾಪೀಠಕ್ಕೆ ಬಂದು ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಮನಸ್ಸಿನಿಂದ ಭಾಗವಹಿಸಿ ರಾಮನ ಪಟ್ಟಾಭಿಷೇಕದಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ, ಪರಮಾತ್ಮ ರಾಮರಾಜ್ಯ ಬರಲಿ, ಆನಂತರ ಈ ಮಂದಿರದಿಂದ ಭವ್ಯವಾಗಿ ನಮ್ಮೆಲ್ಲರ ಶ್ರದ್ಧಾಸ್ಥಾನಕ್ಕೆ ಒಂದು ನಮ್ಮ ವಿಜಯ ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ರಾಮ ಮಂತ್ರವನ್ನು ಜಪಿಸೋಣ. ನನಗೆ ನೀವೆಲ್ಲರೂ ಒಬ್ಬೊಬ್ಬರನ್ನು 1,000 ಮಾಡಿದರೆ 4 ದಿವಸ ಅಥವಾ 1 ದಿವಸ ಹೇಳಿದರೆ 5 ದಿವಸ 5,000 5,000 ಸುಮಾರು 100 ಜನ ಮಾಡಿದರೆ 500,000 ಜಪ ಆಗ್ತದೆ. ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ರಾಮ ಮಂತ್ರ ಹೋಮ, ರಾಮ ಪಟ್ಟಾಭಿಷೇಕ ಇವೆರಡನ್ನು ನಾವು 5ನೇ ತಾರೀಕು ಸರಿಯಾಗಿ ಇದನ್ನು ಇಲ್ಲಿ ಇಟ್ಟುಕೊಳ್ತಾ ಇದ್ದೇವೆ. ಬಹುಶಃ ಹೋಮವನ್ನು ನಾವು ಅಭಿಜಿತ್ ಮುಹೂರ್ತದಲ್ಲಿ 11:00 to 1:00 ಕಾರ್ಯಕ್ರಮದಲ್ಲಿ ಯಾವಾಗ ಭೂಮಿ ಪೂಜೆ ನಡೀತಾ ಇರ್ತದೆ ಆಗಲೇ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡುವ ವಿಚಾರ ಇದೆ. ನೀವೆಲ್ಲರೂ ಭಾಗವಹಿಸಬೇಕಾಗಿ ಭಿನ್ನ ಶ್ರೀಕೃಷ್ಣಾರ್ಪಣಮಸ್ತು.